ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಅಂತ ಕರೀತಾರೆ. ಇದಕ್ಕೆ ಮೂಲ ವ್ಯಾಸನ ಕೃತಿ. ವ್ಯಾಸನ ಮಹಾಭಾರತ ನಾವೆಲ್ಲರೂ ಕೇಳಿದ್ದೀವಿ, ಭಾಳಷ್ಟು ಜನ ಓದಿಲ್ಲ. ಪಂಪ ಏನು ಮಾಡ್ತಾನೆ, ಇವುಗಳನ್ನು ತನ್ನ ಕೃತಿಗೆ ಮೂಲವಾಗಿ ಬಳಸ್ಕೊಳ್ತಾನೆ. ಈ ದೇಸಿ ಭಾಷೆಗಳಲ್ಲಿ ಮೊಟ್ಟ ಮೊದಲು ಬಂದಂತಹ ಕೃತಿ ಅಂದರೆ ಸಂಸ್ಕೃತವನ್ನು ಬಿಟ್ಟು ಉಳಿದ ಭಾಷೆಗಳಲ್ಲಿ, ಭಾರತದ ಉಳಿದ ಭಾಷೆಗಳಲ್ಲಿ ಮೊಟ್ಟ ಮೊದಲು ಬಂದದ್ದು ಪಂಪನ ಕೃತಿಯೇ, ಅದರಲ್ಲೂ ವಿಕ್ರಮಾರ್ಜುನ ವಿಜಯ. ಅದಕ್ಕೂ ಮೊದಲು ಆತ ಜೈನ ದರ್ಶನ ಕಾವ್ಯವನ್ನು ಬರೀತಾನೆ, ಆದಿಪುರಾಣ. ಸೊ ಈ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಇದೆಯಲ್ಲ, ಇದು ಪಂಪನ ಎರಡನೇ ಬುಕ್, ಎರಡನೇ ಕೃತಿ ಕೂಡ. ಸೊ ಅವನು ಮುಂ ಸಮಸ್ತ ಭಾರತವನ್ನು ಅಪೂರ್ವವಾಗಿ ತಲೆಪೆ ಹೇಳಿದ ಕವೀಶ್ವರರಿಲ್ಲ ಅಂತ ಹೇಳ್ತಾನೆ. ಅಂದರೆ ವ್ಯಾಸ ಹೇಳಿದಂತಹ ಕೃತಿಯನ್ನು ಈ ಮುಂಚೆ ಯಾವುದೂ ಭಾರತೀಯ ಭಾಷೆಯಲ್ಲಿ ಬಂದಿರಲಿಲ್ಲ, ಇದು ನಿಜ. ಸೊ ಹಾಗಾಗಿ ಏನು ಮಾಡ್ತಾನೆ, ಮೊಟ್ಟ ಮೊದಲು ಕನ್ನಡದಲ್ಲಿ ಬರ್ತಾ ಇದೆ, ಇದು ಇಡೀ ಭಾರತದ ಭಾಷೆಗಳಲ್ಲಿ ಮೊಟ್ಟ ಮೊದಲು. ಇಲ್ಲಿ ಬಹುಶಃ ಈ ಥಿಯರಿಯನ್ನು, ಪಂಪನ ಈ ಸಿದ್ಧಾಂತ ಹೀಗೆ ಹೇಳ್ಬೋದು, ಮುಂ ಸಮಸ್ತ ಭಾರತವನ್, ಇದು ಕನ್ನಡದಲ್ಲಿಯೂ ಇರ್ಬೋದು, ದೇಸಿ ಭಾಷೆಯಲ್ಲೂ ಇದ್ದಿರ್ಬೋದು. ಆದರೆ ದೇಸಿ ಭಾಷೆಯ ಪರಿಚಯ ಪಂಪನಿಗೆ ಅಷ್ಟಾಗಿ ಇರಲಿಲ್ಲ. ಭಾರತದ, ನಮ್ಮ ದಕ್ಷಿಣ ಭಾರತದ ಕೆಲವು ಭಾಷೆಗಳು ಪರಿಚಯ ಇದ್ದುವೆ ಹೊರತು ಉತ್ತರ ಭಾರತದ್ದು ಇರಲಿಲ್ಲ. ಯಾಕಂದರೆ ಉತ್ತರ ಭಾರತದಲ್ಲಿದ್ದಂತಹ ಹಲವಾರು ದೇಸಿ ಭಾಷೆಗಳನ್ನು ಮೀರಿ ಸಂಸ್ಕೃತ ಇದ್ದಂತಹ ಸಂದರ್ಭದಲ್ಲಿ ಕನ್ನಡ ಇಲ್ಲಿ ದಕ್ಷಿಣ ಭಾರತದಲ್ಲಿ ತಮಿಳಿನಷ್ಟೇ ಪ್ರಖ್ಯಾತವಾಗಿತ್ತು. ಹಾಗಾಗಿ ಕನ್ನಡ ಭಾಷೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಾಭಾರತವನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಪಂಪ ಹೇಳ್ತಾನೆ. ಅದೇ ರೀತಿ ನಾಗಚಂದ್ರ ಬರೆದಿರುವಂತಹ ಒಂದು ಕೃತಿ ಇದೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ರಾಮಚಂದ್ರ ಚರಿತ ಪುರಾಣ. ಇದು ಕೂಡ ಅಷ್ಟೇ, ರಾಮಾಯಣವನ್ನು ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪರಿಚಯ ಮಾಡಿರುವ, ಹೇಳಿರುವಂಥ ಒಂದು ಜೈನ ಕಾವ್ಯ ಅದು. ಸೊ ಆ ದೃಷ್ಟಿಯಿಂದ ಕನ್ನಡದಲ್ಲಿ ನಾಗಚಂದ್ರನನ್ನು ಅಭಿನವ ಪಂಪ ಅಂತ ಕರೀತಾರೆ. ಅಭಿನವ ಪಂಪ ಅಂತ ಕರೆಯೋದಕ್ಕೆ ಕಾರಣ ಇಷ್ಟೇ, ಮಹಾಭಾರತವನ್ನು ಪಂಪ ಮೊಟ್ಟ ಮೊದಲು ಕನ್ನಡದಲ್ಲಿ ಬರೆದ, ಹಾಗೆ ನಾಗಚಂದ್ರ ಮೊಟ್ಟ ಮೊದಲು ರಾಮಾಯಣವನ್ನು ಬರೆದ, ಅದಕ್ಕೆ ಅವನು ಅಭಿನವ ಪಂಪ ಅಂತ. ಇರಲಿ, ನಾನಿವಾಗ ನಿಮಗೆ ಹೇಳಿಕೊಟ್ಟಿರುವಂಥ ಕಾವ್ಯ ಭಾಗ ಈ ವಿಕ್ರಮಾರ್ಜುನ ವಿಜಯದ 12ನೇ ಆಶ್ವಾಸ ಅಂದರೆ ಅಧ್ಯಾಯ. ಅಲ್ಲಿ ದುಶ್ಯಾಸನನ ಒಂದು ವಧೆ ಮತ್ತು ಪಾಂಚಾಲಿಯ ವೇಣಿ ಸಂಹಾರ. ದ್ರೌಪದಿಯ ಶ್ರೀಮುಡಿಯನ್ನು ದುಶ್ಯಾಸನ ಬೀಳಿಸಿದ್ನಲ್ವ, ಅದು ನಾಗರ ಹಾವಿನ ಹಾಗೆ ಕೆಳಗಡೆ ಉರುಳಿ ಬಿದ್ದೋಯ್ತಲ್ವ, ಅವತ್ತು ಆಕೆಯ ವಸ್ತ್ರಾಪಹರಣದ ಸಂದರ್ಭದಲ್ಲಿ ಆ ಸನ್ನಿವೇಶವನ್ನು ಅವನ ಭೀಮ ಮಾಡಿದಂಥ ಪ್ರತಿಜ್ಞೆ ಇದೆಯಲ್ಲ, ಅದನ್ನು ಸೇಡ್ ತೀರಿಸ್ಕೊಳ್ಳುವಂಥ ಒಂದು ಸನ್ನಿವೇಶ. ಸೊ ಇಲ್ಲಿ ಎರಡು ಮುಖ್ಯವಾದಂಥ ಅಂಶಗಳನ್ನ ನಾನು ಹೇಳ್ತೀನಿ. ಸೊ ಭೀಮನ ದ್ಯೂತ ಪ್ರಸಂಗದ ಭೀಷಣ ಪ್ರತಿಜ್ಞೆ ಇಲ್ಲಿ ರೌದ್ರ ಭಯಂಕರವಾಗಿ ಈಡೇರಂಥ ಒಂದು ಅಂಶವನ್ನು ನೋಡ್ತೀವಿ. ಇದು ಪ್ರಾರಂಭವಾಗದೆ ಕಾವ್ಯ ಪಂಪ ಹೀಗೆ, ಇದು ಎಡಿಟ್ ಆಗಿರುವಂಥದ್ದು. ಅಂತು ಮುಗಿಲೂರಿದ ಮೂರು ಲೋಕಮಂ ಕರುಣಾರ್ಜುನರ ಯುದ್ಧಮಂ ನೋಡಲು ನೆರೆದಲ್ಲಿ ನೆರವಿ ಪಡೆದು ಎನ್ನ ಪ್ರತಿಜ್ಞೆಯಂ ನೆರಪಲಿಂದ ಅವಸರಂ ಪಡೆದನೆಂದು. ನಾನು ಹೆಚ್ಚು ಓದಲ್ಲ, ಸುಮ್ಮನೆ ಇಲ್ಲಿ ಒಂದು ಪರಿಚಯಾತ್ಮಕವಾಗಿ ಹಳಗನ್ನಡ ಹೇಗೆ ಓದ್ಬೋದು ಅನ್ನೋ ಕಾರಣಕ್ಕೆ ಓದ್ತಾ ಇದ್ದೀನಿ. ಕೌರವ ಕುಲ ಹಿಮಕರಾವಿಲ ಪ್ರಳಯ ವರ್ಷ ವಾರಿಧನಪ್ಪ ಪವನತನೆಯಂ ಬದ್ಧ ಒಪುವಾಗಿ ದುರ್ಯೋಧನ ಅನುಜರಂ ಪೆಸರ್ ವೆಸರೊಳೆ ಕರೆದು ಮೂದಲಿಸಿದೊಳೆ ಮುನ್ನೆ ತಮ್ಮ ಒಡಹುಟ್ಟಿದ ಸತ್ತ ಅಳಲ್ ಅನಿವರೂ ಒಂದಾಗಿ ಬಂದು ತಾಗಿದಾಗಳ್ ಅಂತ. ಅಂದರೆ ಈ ಭೀಮ ಮತ್ತು ದುಶ್ಯಾಸನ ಇವರಿಬ್ಬರ ಕಾಳಗಕ್ಕಿಂತ ಮುಂಚೆ ಕರ್ಣ ಮತ್ತು ಅರ್ಜುನರ ಯುದ್ಧ ಆಗಿದೆ. ಇದು ವಿಶ್ವಪ್ರಸಿದ್ಧ ಯುದ್ಧಗಳಲ್ಲಿ ಒಂದು. ನಿಮಗೆ ಹೆಕ್ಟರ್ನ ಯುದ್ಧ ಬರುತ್ತಲ್ಲ, ಅಕಿಲಿಸ್ ಮತ್ತು ಹೆಕ್ಟರ್ನ ಯುದ್ಧ ಗ್ರೀಕ್ನಲ್ಲಿ, ಆ ರೀತಿಯಾಗಿ ಕರ್ಣಾರ್ಜುನರ ಯುದ್ಧ, ಭೀಮ ದುಶ್ಯಾಸನರ ಯುದ್ಧ, ಮೆನಲಾಯಿಸ್ ಮತ್ತು ಹೆಕ್ಟರ್ ಯುದ್ಧ, ಮೆನಲಾಯಿಸ್ ಮತ್ತು ಪ್ಯಾರಿಸ್ ಯುದ್ಧ, ಅಗೆಮ್ಯಾಮ್ನಾನ್ ಮತ್ತು ಪ್ಯಾರಿಸ್ ಯುದ್ಧ, ಹಾಗೆ ನಮ್ಮಲ್ಲಿ ಕರ್ಣ ಅರ್ಜುನ, ಭೀಮ ದುರ್ಯೋಧನ, ಭೀಮ ದುಶ್ಯಾಸನ, ಹೀಗೆ ಕೆಲವು ಜೋಡಿ ಯುದ್ಧಗಳಿವೆ. ಸೊ ಆ ಥರ ಭಯಂಕರವಾದಂಥ ಯುದ್ಧ. ಆ ಯುದ್ಧವನ್ನು ನೋಡೋದಕ್ಕೆ ಸಾಮಾನ್ಯ ಜನ ವೀರರು ಎಲ್ಲ ಯುದ್ಧವನ್ನು ಮರೆತು ಸುತ್ತ ನಿಂತ್ಕೊಳ್ತಾ ಇದ್ರಂತೆ. ಭೀಮ ಮತ್ತು ದುರ್ಯೋಧನ ಏನಾದ್ರು ಯುದ್ಧಕ್ಕೆ ಕೇಳಿದ್ರೆ
ಭೀಮಾ ದುಶ್ಯಾಸನ ಯುದ್ಧವನ್ನು ಪ್ರಾರಂಭಿಸಿದ್ರೆ ಅಕ್ಕಪಕ್ಕ ಯುದ್ಧ ಮಾಡ್ತಾ ಇದ್ದಂತಹ ವೀರ ಸೈನಿಕರು ಕೂಡ ತಕ್ಷಣ ತಮ್ಮ ಯುದ್ಧವನ್ನು ನಿಲ್ಲಿಸಿ ಇವರಿಬ್ಬರ ಯುದ್ಧವನ್ನು ನೋಡ್ತಾ ಇದ್ರು. ಅದು ಅಭಿಮನ್ಯು ಯುದ್ಧ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿಯೂ ಕೂಡ ಇದೇ ಘಟನೆ ಜರುಗಿತ್ತು ಕುರುಕ್ಷೇತ್ರದಲ್ಲಿ. ಹಾಗೆಯೇ ಈಗ ಕರ್ಣಾರ್ಜುನರು ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ದೇವಾನುದೇವತೆಗಳು ಬಂದು ಸೇರ್ಕೊಂಡಿದ್ದಾರೆ. ಯಾಕಂದ್ರೆ ಇವರು ದೈವಾಂಶ ಸಂಭೂತರು, ಕರ್ಣ ಮತ್ತು ಅರ್ಜುನ. ಕರ್ಣ ಸೂರ್ಯನ ಮಗ, ಅರ್ಜುನ ಇಂದ್ರನ ಮಗ. ಸೊ ಹಾಗಾಗಿ ಏನಾಗ್ತಿತ್ತು, ಆಕಾಶದಲ್ಲಿ ಮೋಡಗಳಿದ್ವಲ್ಲ, ಇಂದು ಮುಗಿಲೂರಿದ ಆ ಮೋಡಗಳ ಮೇಲೆ ನೆಲೆಯನ್ನು ಕಂಡುಕೊಂಡು, ಆ ಮೋಡಗಳ ಮೇಲಿನಲ್ಲಿ ಕೂತ್ಕೊಂಡು, ಮೋಡಗಳ ಮೆತ್ತೆಯಲ್ಲಿ ಕೂತ್ಕೊಂಡು ಯಾರು ದೇವತೆಗಳು ಇವರನ್ನ ನೋಡಲಿಕ್ಕೆ, ಯುದ್ಧವನ್ನು ನೋಡಲಿಕ್ಕೆ ಆರಂಭಿಸಿದ್ರು. ಸೊ ಅವೆಲ್ಲ ಸುತ್ತ ಸುತ್ತ ಸೇರ್ಕೊಂಡಿದ್ದಂತಹ ಆ ದೇವತೆಗಳ ಸಮೂಹ ಇವರ ಕಣ್ಣಿಗೆ ಕಾಣಿಸ್ಕೊಳ್ತಾ ಇದ್ದಿದ್ದು ಹೀಗೆ. ಯಾವ ರೀತಿ ಇದ್ದ ಅವನು, ಇಡೀ ಕೌರವ ಕುಲಕ್ಕೆ ಯಾರು ಭೀಮ, ಹಿಮಕರ ಪ್ರಳಯ ವರ್ಷ. ಹಿಮಕರ ನಿಮಗೆ ಗೊತ್ತಿದೆ, ಸೂರ್ಯ ಹಿಮವನ್ನು ನಾಶ ಮಾಡುವ ಹಾಗೆ, ಬಿಸಿಲು ಬಿದ್ದ ತಕ್ಷಣ ಹಿಮ ಕರಗೋಗುತ್ತೆ, ಹಾಗೆ ಭೀಮನ ಕೋಪಕ್ಕೆ ಭೀಮನ ಪರಾಕ್ರಮಕ್ಕೆ ಕೌರವ ಕುಲ ಪೂರ್ತಿ ನಾಶವಾಗಿ ಹೋಗುತ್ತೆ, ಪ್ರಳಯವಾಗಿ ಹೋಗುತ್ತೆ. ಅಂಥ ಪ್ರಳಯ ವರ್ಷವಾರಿದನಪ್ಪ ಪವನತನಯಂ ವಾಯುಪುತ್ರ ಭೀಮ. ವಾಯುಪುತ್ರ ಏನಾಗಿದ್ದಾನೆ, ಬದ್ಧ ಒಪ್ಪುವ ಬಹಳ ಒಂದು ರೋಷದಿಂದ ದುರ್ಯೋಧನನ ಅನುಜರನು, ಅವ್ರದ್ದು ಮುಗೀತು ಇಲ್ಲಿ, ಇವ್ರ ಯುದ್ಧ ಸ್ಟಾರ್ಟ್ ಆಯಿತು. ಈಗಾಗಲೇ ಭೀಮ ಏನು ಮಾಡಿದಾನೆ, ಅಷ್ಟೂ ಜನರನ್ನ ಕೊಂದ್ಬಿಟ್ಟಿದ್ದಾರೆ, ಕೌರವರನ್ನು ಅಷ್ಟೂ ಜನರನ್ನ ಕೊಂದಾಗಿದೆ. ಉಳ್ಕೊಂಡಿರೋದು ಮೂರು ಮತ್ತೊಂದು ಜನ, ಅದರಲ್ಲಿ ನಮ್ಮ ದುರ್ಯೋಧನ ಮತ್ತು ದುಶ್ಯಾಸನ, ಒಂದು ಇನ್ನೊಂದಿಬ್ಬರು ಮೂವರು ವಿಕರ್ಣ ಅವರಿವರು ಇದ್ರು, ಯುಯುತ್ಸು ಅನ್ನುವಂಥ ಒಂದು ಮೂರ್ನಾಲ್ಕು ಜನ ಇರ್ಬೋದು. ಅಷ್ಟೂ ಜನರನ್ನ ಕೊಂದಂಥವ್ನು ಅವನು. ಅವನೇನ್ ಮಾಡ್ತಾನೆ, ಅವ್ರ ಎಲ್ಲರನ್ನು ಕರೀತಾನೆ, ದುರ್ಯೋಧನನ ಅನುಜರಂ ಪೆಸರು ಬೆಸರಳೆ ಕರೆದು, ಏ ಬಾಯುತ್ಸು, ಏ ದುರ್ಜನವ, ಏ ದುರ್ಮರ್ಶನವ, ಏ ದುರ್ಜಯವ ಅಂತ ಕರೆದು ಮೂದಲಿಸಿ ತಮ್ಮ ಒಡಹುಟ್ಟ. ಈಗ ಅವ್ನು ಕರೆದಾಗ ಇವ್ರಿಗೇನಾಗುತ್ತೆ, ಸತ್ತೋಗಿರೋನು ಕರಿತಾ ಇದ್ದಾನಲ್ಲ ಈ ಭೀಮ ಅಂತ ಕೋಪ. ಈಗಾಗ್ಲೇನೆ ಸಾಯಿಸ್ಬಿಟ್ಟಿದ್ದಾನೆ ನೋಡು, ಅವನ್ನ ಸಾಯಿಸ್ತೆ ಯುಯುತ್ಸುನ, ನೋಡು ವಿಕರ್ಣನ್ನ, ದುರ್ಮರ್ಶನನ್ನ, ದುರ್ಜಯನ್ನ ನಾನ್ ಸಾಯಿಸ್ತೆ, ಏ ದುಶ್ಯಾಸನ ಬಾ ನಿನ್ನ ಸಾಯಿಸ್ತೀನಿ, ಏ ದುರ್ಯೋಧನ ಬಾ ನಿನ್ನ ಸಾಯಿಸ್ತೀನಿ ಅಂತ ಕೂಗಿ ಕೂಗಿ ಕರೆದಾಗ ಉಳಿದಿದ್ದ ಅಣ್ಣ ತಮ್ಮಂದಿರಿಗೆ ಕೋಪ ಬಂದು ಎಲ್ಲರೂ ಒಟ್ಟಾಗಿ ಭೀಮನ ಮೇಲೆ ಮುಗಿಬೀಳ್ತಾರಂತೆ. ಹಾಗೆ ಬಿದ್ದಾಗ ಮಸಕಂ ಗುಂದದೆ ಪಾಯುವ ಆರಾತಿ, ಆರಾತಿಗಳು ಅಂದ್ರೆ ಶತ್ರುಗಳು, ಯಾವುದಕ್ಕೂ ಮಂಕಾಗದೆ ಏನು ಹೇಳಿದ್ರೆ ರೋಷ. ಅದು ವೀರಯುಗದ ಕಾವ್ಯ, ಇದು 10ನೇ ಶತಮಾನ ವೀರಯುಗ. ಆ ವೀರಯುಗದ ಕಾವ್ಯವಾದಾಗ ಎಂತಹ ಸರಳ ಸಾಮಾನ್ಯ ಸೈನಿಕನು ಕೂಡ ಅತ್ಯಂತ ವೀರತ್ವದಿಂದ ಹೋರಾಡುವಂಥವನು. ಹಾಗಾಗಿ ಅಲ್ಲಿ ಹೇಡಿತನಕ್ಕೆ ಅವಕಾಶವೇ ಇರಲಿಲ್ಲ. ಅಂತಹ ಹೇಡಿತನವನ್ನ ಮೀರಿದ ಅಥವಾ ವೀರತ್ವವನ್ನು ಇಲ್ಲಿ ಪ್ರತಿಪಾದಿಸುವಂತಹ ವೀರಯುಗವನ್ನು ಹೇಳುವಾಗ ಮಸಕಂದದೆ ಪಾಯುವ ಆರಾತಿ ಶರಸಂಗಾತಗಳಿಂದ, ಶರ ಅಂದರೆ ಬಾಣಗಳ ಹೊಡೆತ ಇದೆಯಲ್ಲ ಅದನ್ನ, ಭೀಮನು ಕೂಡ ಬಿಲ್ವಿದ್ಯೆಯಲ್ಲಿ ಪ್ರವೀಣನಾಗಿದ್ದ, ಆದರೆ ಅವನು ಸ್ಪೆಷಲ್ ಯಾವುದಪ್ಪ ಅಂತಂದ್ರೆ ಗದಾ ಇತ್ತ. ಹಾಗಾಗಿ ಭೀಮನಿಗೆ ಆ ಕಡೆಯಿಂದ ಬರ್ತಾ ಇದ್ದಂತಹ ಹಲವಾರು ಬಾಣಿಗಳ ಸಂಗಾತಗಳನ್ನ ಅದನ್ನ ಅವಾಯ್ಡ್ ಮಾಡಿಕೊಂಡು ಅಥವಾ ಅದನ್ನ ಪ್ರತಿಭಟಿಸ್ತಾ ತಾನೂ ಕೂಡ ಈ ಕಡೆಯಿಂದ ಬಾಣ ಪ್ರಯೋಗವನ್ನು ಮಾಡ್ತಾ ಇದ್ದ. ಸೊ ಹೀಗ ಅದನ್ನ ಹೇಳಿ ಏನ್ ಮಾಡ್ತಾರೆ, ಮೇಲ್ಮೇಲೆ ಬಂದರೂ ಕೂಡ ಅವೆಲ್ಲವನ್ನ ಮಧ್ಯದಲ್ಲಿಯೇ ಕತ್ತರಿಸಿ ಆ ಶರದಿಯ ಸೂಳ್ಳಿದೆಯಲ್ಲ, ಬಾಣಗಳ ಸೂಳ್ ಅಂದರೆ ಸರದಿ ಪ್ರಕಾರವಾಗಿ ಒನ್ ಬೈ ಒನ್ ಭರ್ತನೆ ಇರುತ್ತಲ್ಲ, ಅವನ್ನ ಪ್ರಯೋಗಿಸ್ತಾ ಇದ್ದಾಗ ಆ ಭೀಮನ ಬಾಣದ ಹೊಡೆತದಿಂದ ಶತ್ರುವಿನ ತಲೆಗಳು ಇದರಲ್ಲಿ ಯುದ್ಧರಂಗದಲ್ಲಿ ಹೂವಿನ ಹಾಗೆ ಇದ್ವಂತೆ, ಹೂವಿನ ಹಾಗೆ ಅಲ್ಲಲ್ಲಿ ಅಲ್ಲಲ್ಲಿ ಅರ್ಚಿಸಿದ ಹೂವುಗಳಂತೆ. ನಮ್ಮ ಹಾಗೆ ತಾನೆ ತಲೆಯನ್ನು ಕತ್ತರಿಸಿ ಅಲ್ಲಿ ಬಿಸಾಕಿದ್ರೆ ಯುದ್ಧರಂಗದಲ್ಲಿ ಪೂಜೆ ಮಾಡಿ ಹೂವನ್ನ ಅಲ್ಲಲ್ಲಿ ಹಾಗಾಗಿ ಸ್ಪ್ರಿಂಕಲ್ ತರ ಹೀಗೆ ಎಸೀತಾರಲ್ಲ, ಆ ರೀತಿ ತಲೆಗಳು ಬಿದ್ದಿದ್ವಂತೆ. ನೋಡಿ ವೀರಯುಗದಲ್ಲಿ ಯುದ್ಧವೂ ಕೂಡ ಭಕ್ತಿಯ ಒಂದು ಕಲ್ಪನೆಯಾಗಿತ್ತು. ಹಾಗಾದ್ರೆ ಭಕ್ತಿ ಅಂತಂದ್ರೆ ಯಾರ ಭಕ್ತಿ ಅಂದ್ರೆ ಮಾರಿಯ ಭಕ್ತಿ, ಯಾವುದೋ ದೇವತೆಗೆ ಭಕ್ತಿ. ಯಾವ ದೇವತೆಗೆ, ಯುದ್ಧ ದೇವತೆಗೆ ಅರ್ಪಿಸಿದಂತಹ ಒಂದು ಹೂವಿನ ಹಾಗೆ ಆ ಶಿರಗಳಲ್ಲೆಲ್ಲ ಇದ್ವು. ಹೀಗೆ ದುರ್ಯೋಧನನ ಮತ್ತೆ ದುಶ್ಯಾಸನನ ಇರುವರು ಮಮ್ ಅವರಿಬ್ರು ಕೂಡ ಏಕಕಾಲದಲ್ಲಿ ಭೀಮ ತಾಕ್ತಾನೆ,
ಇಡೀ ಕೌರವರೆಲ್ಲರ ಮಂ ಜೀರಿಗೆ ಒಕ್ಕಲ್ ಮಾಡಿ, ಇದು ನಿಮಗೆ ಗೊತ್ತಿರಬೇಕು. ದೇಸಿ ಏನ್ ಕರೀತಾರೆ, ಪಂಪನ ದೇಸಿ. ಪಂಪ ಏನ್ ಮಾಡ್ತಾನೆ, ಮಾರ್ಗ ಕಾವ್ಯಕ್ಕೆ ಪ್ಯಾರಲಲ್ ಆಗಿ 17ನೇ ಶತಮಾನದಲ್ಲಿದ್ದಂತಹ ಪಡೆನುಡಿಗಳನ್ನ, ಗಾದೆಯನ್ನ ಎಲ್ಲವನ್ನ ಬಳಸ್ಕೊಂಡು ದೇಸಿ ಮತ್ತೆ ಮಾರ್ಗವನ್ನ ಕಾವ್ಯವನ್ನ ತಳ್ತಾನೆ. ತಳ್ತಾನೆ ಅಂದ್ರೆ ಅದನ್ನ ಅನುಸಂಧಾನ ಮಾಡ್ತಾನೆ. ಹಾಗೆ ಅನುಸಂಧಾನ ಮಾಡೋದಕ್ಕೆ ನೋಡಿ, ಇದು ಬಯಲ್ಸುಮ್ಮಲ್ಲಿ ಜೀರಿಗೆ ಬೆಳೀತಾರೆ. ಈ ಜೀರಿಗೆ ಬೆಳೆದಾಗ ಏನ್ ಮಾಡ್ತಾರೆ, ಅದನ್ನ ಪೈರನ್ನು ಕುಯ್ಕೊಂಡು ಬಂದು ಕಣದಲ್ಲಿ ಒಟ್ಟಿರ್ತಾರೆ. ಬಡಿವಾಗ ಎತ್ತಿ ಬಡದಾಗ ಕಲ್ ಮೇಲೋ ಮಣೆ ಮೇಲೋ ಯಾವ್ದ ಮೇಲೋ ಬಡದಾಗ ಜೀರಿಗೆ ಚೆಲ್ಲಾಡುತ್ತೆ. ಹಾಗೆ ಭೀಮನ ಆಕ್ರೋಶಕ್ಕೆ, ಆರ್ಭಟಕ್ಕೆ, ಪರಾಕ್ರಮಕ್ಕೆ ಕೌರವರು ಎಷ್ಟು ಜನ, 100 ಜನರು ಕೂಡ ಜೀರಿಗೆ ಯೊಕ್ಕಲನಂತೆ ಚೆಲ್ಲಾಪಿಲ್ಲಿಯಾದ್ರು. ಎಂತಹ ಮಾರ್ಗದ ಬಹಳ ಮುಖ್ಯವಾದ ವ್ಯವಸಾಯದ ಒಂದು ಕಲ್ಪನೆಯನ್ನು ತರ್ತಾನೆ. ಬೇಸಾಯಕ್ಕೆ ಸಂಬಂಧಪಟ್ಟ, ಕೃಷಿಗೆ ಸಂಬಂಧಪಟ್ಟಂತಹ ಒಂದು ಎಕ್ಸಾಂಪಲ್, ಒಂದು ದೇಸಿಯನ್ನ ತರುವಂಥದ್ದು. ಹಾಗಾಗಿ ಹಿಂದಿನ ಕವಿಗಳು ಬಳಸಿದ್ರು ಅನ್ನೋದಕ್ಕೆ ಹಿಂದಿನ ಕಾವ್ಯಗಳು ಪಂಪಗಿಂತ ಮುಂಚಿನವು ನಮಗೆ ಸಿಕ್ಕಿಲ್ಲ. ಹಾಗಾಗಿ ಪಂಪನ ಅನುಭವನೇ ಇರ್ಬೋದು. ಪಂಪ ನಾವು ಹೇಳ್ತೀವಿ ಅವನು ಕಲಿ ಅಂತೀವಿ, ಕವಿ ಅಂತೀವಿ, ಕೃಷಿಕ ಅಂತ ಕೂಡ ಹೇಳ್ಬೋದು ಅಂತ. ಸೊ ಹಾಗೆ ಒಕ್ಕಲ್ ಮಾಡಿ ಅಲ್ಲಿ ಬಿದ್ದಂತ ಹೆಣಗಳ ನಡುವೆ ನಿಂತ್ಕೊಂಡು ಮೂದಲಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಮೂದಲಿಕೆಯಾದ್ರೂ ಹೇಗಿತ್ತು ನೋಡಿ. ಛಲದಿಂದ ಕೃಷ್ಣಿಯ ಕೇಶಮಂ ಪಿಡಿದ ನಿನ್ನಿಂದ ಆದ ಅಳಲ್. ಅವತ್ತೇನ್ ಮಾಡಿದೆ ದುಶ್ಯಾಸನ, ನೀನು ಅಣ್ಣ ಹೇಳ್ದ, ದುರ್ಯೋಧನ ಹೇಳ್ದ ಅನ್ನೋ ಕಾರಣಕ್ಕೆ ನೀರಿನ ಒಂದು ಏನು ಆಕೆ ಪುಷ್ಪವತಿಯಾಗಿ ಅಂತಃಪುರದಲ್ಲಿ ಕುಳಿತುಕೊಂಡಿರ್ತಾಳೆ. ಹಾಗೆ ಕುಳಿತುಕೊಂಡಂತಹ ಸಂದರ್ಭದಲ್ಲಿ, ಅವಳು ತಲೆ ಮುಡಿಯನ್ನ ಕಟ್ಟಿರುವಂತಹ ಸಂದರ್ಭದಲ್ಲಿ ಛಲದಿಂದ, ಕೋಪದಿಂದ, ಹಠದಿಂದ, ದ್ವೇಷದಿಂದ ಅಣ್ಣ ಹೇಳ್ದ ಅನ್ನೋ ಕಾರಣಕ್ಕೆ ಹೋಗ್ಬಿಟ್ಟು ಅವಳನ್ನ ಹಿಡ್ಕೊಂಡು ಬರೋದಕ್ಕೆ ಹೋಗ್ತೀಯಲ್ಲ, ಕೃಷ್ಣೆಯ ಕೇಶ ಅದು, ಕೃಷ್ಣೆ ದ್ರೌಪದಿಯವಳು. ಹಾಗಾಗಿ ಅಂತಹ ಕೇಶವನ್ನ, ಆ ಕೇಶರಾಶಿಯನ್ನ ಹಿಡ್ಕೊಂಡು ಬಂದ. ಅವತ್ತಾಯ್ತಲ್ಲ ಅವಳಿಗಾದಂತ ಒಂದು ದುಃಖ ಇದೆಯಲ್ಲ, ನಿನ್ನಿಂದಾದ ಅಳಲ್, ದುಃಖ, ಅವಮಾನ, ಅದನ್ನ ನಿನ್ನ ಉರಸ್ಥಲಮಂ ಪೋಳದೆ, ನಿನ್ನ ಎದೆಯನ್ನ ಬಗೆಯದೆ, ಹೋಳು ಮಾಡದೆ, ನಿನ್ನ ಅವೆರಡನ್ನು ಹೋಳು ಮಾಡೇ ಮಾಡ್ತೀನಿ. ಕೋಪದಂತೂ ಎನಗೆ ಕೋಪ ಹೋಗದೇ ಇಲ್ಲ. ಕೃಷ್ಣೆಯನ್ನ, ದ್ರೌಪದಿಯನ್ನ ಏನ್ ಮಾಡಿದೀಯ ನೀನವತ್ತು, ತಲೆ ಕೂದಲನ್ನ ಹಿಡಿದು ಎಳ್ಕೊಂಡು ಬಂದು ಅವಮಾನ ಮಾಡಿದಂತ ಅವಮಾನ ಇನ್ನೂ ನನ್ನ ಮನಸ್ಸಲ್ಲಿದೆ, ಅನ್ನೋ ನನ್ನ ಮನಸ್ಸಲ್ಲಿದೆ, ಅದು ದ್ರೌಪದಿಗೂ ಇದೆ, ನನ್ನೆದುರಿಗೆ ನಡೀತಲ್ಲ ಅಂತ ಹೇಳ್ಬಿಟ್ಟು ನನ್ನ ಮನಸ್ಸಲ್ಲೂ ಇದೆ. ಹಾಗಾಗಿ ಆ ಅವಮಾನ ಹೋಗ್ಬೇಕು ಅಂದ್ರೆ ನಿನ್ನ ಎದೆಯನ್ನ ಬಗಿಬೇಕು, ರಕ್ತವನ್ನ ಕುಡಿಬೇಕು, ನಿನ್ನ ಕರಡನ್ನ ಮಾಲೆಯನ್ನಾಗಿ ಹಾಕೋಬೇಕು. ಪುರಾಣದ ಕಲ್ಪನೆ ಇದು. ಹಿರಣ್ಯಕಶಿಪು ಮತ್ತು ನರಸಿಂಹನ ಅವತಾರದಲ್ಲಿ ಕೂಡ ಬರುತ್ತಲ್ಲ, ಹೊಟ್ಟೆಯನ್ನ ಬಗೆದು ಕರಡನ್ನ ತೆಗೆದು ಹಾಕೊಳ್ಳುವಂತಹ ಒಂದು ಪುರಾಣದ ಕಲ್ಪನೆಯನ್ನ ಇನ್ನೊಂದು ಪುರಾಣ ಕೃತಯುಗದ ಕಲ್ಪನೆಯನ್ನ ತ್ರೇತಾಯುಗ ಅಥವಾ ದ್ವಾಪರಯುಗದಲ್ಲಿ ಬಳಸುವಂಥದ್ದು. ಇದು ದ್ವಾಪರಯುಗದಲ್ಲಿ ನಡೆದಿರುವಂಥದ್ದು, ಇಲ್ಲಿ ಬಳಸ್ಕೊಂಡಿರುವಂಥದ್ದು. ಹಾಗಾಗಿ ಪುರಾಣವನ್ನು ಕೂಡ ರನ್ನ ಆಗಲಿ ಪಂಪ ಆಗಲಿ ಹೇಗೆ ತರ್ತಾರೆ ಅಂತ ನಾವಿದನ್ನು ಓದುವಾಗ ಪುರಾಣ ಕಾವ್ಯ ಅಂತ ಓದ್ತೀವಿ ಪಂಪನ ಕಾವ್ಯಗಳನ್ನ. ಪಂಪನ ಕಾಲಕ್ಕೆ ಯಾವುದು ಪುರಾಣ ಕಾವ್ಯ ಆಗಿತ್ತು ಅಂದ್ರೆ ಮಹಾಭಾರತನೂ ಹೌದು, ಅದಕ್ಕಿಂತ ಹಿಂದಿನ ಸತ್ಯಯುಗ ಅಥವಾ ಕೃತಯುಗನೂ ಕೂಡ ಹೌದು. ಇದು ವಿಮರ್ಶೆಯ ರೂಪಕ್ಕೆ ಬಂದಾಗ ಬೇರೆ ಅರ್ಥವನ್ನು ಪಡ್ಕೊಳ್ಳುತ್ತೆ, ಅದು ಆಮೇಲೆ ನೋಡ್ಬೋದು ನಾವು ಹೋಗುತ್ತಾ ನನಗೆ. ಅಷ್ಟೇ ಅಲ್ಲ, ಬಾಳ್ವ ಪಂಬಲಂ ಇದೇನ್, ಈಗೇನು ಬದುಕೋದಿಕ್ಕೆ ಓಡೋಗ್ತಾ ಇದೆಯಲ್ಲ, ನಿನಗುಂಟೆ ನಿನ್ನ ಅನುಜರಂ ಕಂಡು ಎಂತುಮೆ ಎನ್ನ ತೋಳ್ವಲೆಯೊಳ್ ಸಿಲ್ಕಿ. ನಿಮ್ಮ ಎಷ್ಟೂ ಜನ ಅನುಜರನ್ ನನ್ನ ತೋಳಿನ ಬಲೆಯೊಳಗಡೆ ಸಿಲುಕಿಸ್ಕೊಂಡು ಅವರನ್ನ ಕೊಲ್ಲದೆ ಹೋದ್ರೆ ನಾನು ಭೀಮನೆಯಲ್ಲ ಅಂತ ದುಶ್ಯಾಸನನ್ನ ಬಹಳಷ್ಟು ಕೋಪದಿಂದ ದುರ್ಯೋಧನ ಹೆದರಿಸ್ತಿದ್ದಾನೆ, ಆರ್ಭಟಿಸ್ತಾ ಇದ್ದಾನೆ, ಪರಾಕ್ರಮವನ್ನು ತೋರಿಸ್ತಿದ್ದಾನೆ. ಅಂತೂ ತಾಗಿದಳು ಒಬ್ರಿಗೊಬ್ರು, ಹಾಗೂ ಇಬ್ಬರ ನಡುವೆ ಯುದ್ಧವನ್ನು ಪ್ರಾರಂಭಿಸಿದಾಗ ಏನಾಗುತ್ತೆ, ಇಬ್ಬರ ನಡುವೆ ಬದ್ಧ ವೈರ ಇದೆ. ಚಿಕ್ಕ ವಯಸ್ಸಿನಿಂದ ಬದ್ಧ ವೈರ ಇದೆ. ಕುಮಾರವ್ಯಾಸ ಒಂದ್ ಕಡೆ ಹೇಳ್ತಾನೆ, ಇವರು ಮರಕೋತಿ ಆಡ್ತಿರುವಂತಹ ಸಂದರ್ಭದಲ್ಲಿ ಕೌರವರು ಅಷ್ಟು ಜನ ಮರ ಹಾಕ್ಬಿಟ್ರಂತೆ, 100 ಜನ. ಭೀಮ ಹಿಡಿಬೇಕಿವ ಕಳ್ಳರನ್ನ, ಕೌರವ್ರ ಕಡೆ ಇರುವಂತ ಮರಕೋತಿ ಆಡ್ತಲ್ಲಿ ಹಿಡಿಬೇಕು. ಅವ್ನು ಹಿಡಿಯಕ್ ಹೋಗ್ಲೇ ಇಲ್ಲ, ಹೋದ ಮರದ ಬಡ ಹಿಡಿದು ಅಲ್ಲಾಡಿಸ್ತ, ಎಲ್ಲ ಬಿದಿರು ಮೇಲ್ಗಡೆಯಿಂದ ಹಣ್ಣು ಬಿದ್ದ ಹಾಗೆ ತಪ್ಪ ತಪ್ಪ ಅಂತ ಕೈ ಮುರಿತು, ಕಾಲ್ ಮುರಿತು, ತೋಳ್ ಮುರಿತು, ಕಣ್ಣೋಯ್ತು, ಏನೆಲ್ಲ ಆಯ್ತು. ದುಶ್ಯಾಸನ ಬಳಿಗೆ ಹೊರಟೋಯ್ತು, ಸರಿ ಭೀಷ್ಮನ ಬಳಿಗೆ ಹೋಯ್ತು ಕಂಪ್ಲೇಂಟ್. ಇವೆಲ್ಲ ಅಂಶವನ್ನ ನಾವು ನೋಡಿದೀವಿ. ಅಂದ್ರೆ ಪಾಂಡವರು ಮತ್ತೆ ಕೌರವರ ನಡುವಿನ ದ್ವೇಷ ಒಂದು ಕಡೆಯಾದರೆ, ಭೀಮ ಮತ್ತೆ ದುರ್ಯೋಧನ ನಡುವಿನ ದ್ವೇಷ ಮಹಾ ದ್ವೇಷ. ಆ ದ್ವೇಷ ಇಲ್ಲಿ ದುಶ್ಯಾಸನದ ಮೇಲೂ ಆಡ್ ಆಗ್ತಾ ಇದೆ, ಸೇರ್ಕೊಳ್ತಾ ಇದೆ.
ಅಲ್ಲೂ ಕೂಡ ಆಗ್ತಾ ಇದೆ. ಹೀಗೆ ಒಬ್ರನ್ನೊಬ್ರಿಗೆ ಪರಾಕ್ರಮದಿಂದ ಮತ್ಸರದಿಂದ ಮರ್ಮ ಸ್ಥಳವನ್ನ ತಿಳಿದುಕೊಂಡು, ಈಗ ದುರ್ಯೋಧನನ ಮರ್ಮಸ್ಥಳ ಯಾವ್ದಪ್ಪ ಅಂದ್ರೆ ತೊಡೆಯ ಭಾಗ, ಮುಂದೆ ಅದು ಗದಾಯುದ್ಧದ ಸಂದರ್ಭದಲ್ಲಿ ಗೊತ್ತಾಗುತ್ತೆ ನಮಗೆ. ಹಾಗೆ ಇಲ್ಲಿ ದುಶ್ಯಾಸನನಿಗೆ ಕೆಲವು ವೀಕ್ ಪಾಯಿಂಟ್ಗಳಿರ್ತವೆ, ಹಾಗೆ ತನ್ನ ಗದೆಯ ಹೊಡೆತದಿಂದ ಆ ಪಾಯಿಂಟ್ಗಳಿಗೆ ಹೊಡೆದು ಅಥವಾ ಆ ಸ್ಥಳಗಳಿಗೆ ಹೊಡೆದು ಆ ದೇಹದ ಅಂಗಾಂಗಗಳಿಗೆ ಹೊಡೆದು ಜರ್ಜರಗೊಳಿಸ್ತಾ ಇದ್ದಾನೆ. ದುಶ್ಯಾಸನ ಯುದ್ಧದಲ್ಲಿ ಸೋಲ್ತಾ ಇದ್ದಾನೆ, ಮಂಕಾಗ್ತಾ ಇದ್ದಾನೆ, ಆದರೂ ಕೂಡ ಅವನೂ ಬಿಡಲ್ಲ. ಸುರಿಗೆ ಇರಿವ, ಸುರಿಗೆ ಅಂದ್ರೆ ನಿಮಗೆ ಗೊತ್ತಿರುವ ಖಡ್ಗ, ಕತ್ತಿಯನ್ನು ಹಾಕಿ ತೂರಿಸ್ತಾನೆ ದುಶ್ಯಾಸನನ ದೇಹದ ಒಳಗಡೆ. ಇದು ಅವನು ಹಾಗೆ ಇವನು ಕೂಡ ಚುಚ್ಚುತ್ತಾನೆ, ಬಟ್ ಇವನು ತಪ್ಪಿಸ್ಕೋತಾನೆ. ಹೀಗೆ ಒಬ್ರು ಮತ್ತೊಬ್ಬರಿಗೆ ಬಾಣದಿಂದ ಹೋರಾಡಿದ್ರು, ಗದೆಯಿಂದ ಹೋರಾಡಿದ್ರು, ಕತ್ತಿ ಯುದ್ಧವನ್ನು ಮಾಡಿದ್ರು. ಇವನ್ ಬಾಣ ಅವನಿಗೆ ಚುಚ್ಚಿತು, ಅವನ ಬಾಣ ಇವನಿಗೆ ಚುಚ್ಚಿತು. ಇಬ್ಬರು ದೇಹದಿಂದಲೂ ಕೂಡ ಹೊಸ ರಕ್ತ ಅನ್ನುವಂಥ ನವರುದಿನ ಅಂತ ಕರೀತಾರೆ, ಹೊಸ ರಕ್ತ ಅನ್ನೋದು ಚೆಲ್ಲಾಡಿ ಹೋಯಿತು. ಅಂತೂ ನಿಜ ನಿಷಿದ ಮಾರ್ಗಾಣಂಬುಗಳಿಂದ, ಅಂಬು ಅಂದ್ರೆ ಬಾಣ, ಅಂದ್ರೆ ಪರಸ್ಪರ ಒಬ್ರಿಗೊಬ್ರು ಕೂಡ ಹೊಂದಿದ್ದಂತಹ ಆ ಬತ್ತಳಿಕೆಯಲ್ಲಿದ್ದ ಬಾಣವನ್ನು ತೆಗೆದು ಪ್ರಯೋಗವನ್ನು ಮಾಡದೆ ಒಬ್ಬರು ಮತ್ತೊಬ್ಬರನ್ನ ತಮ್ಮ ಯುದ್ಧದಿಂದ ಹೊಡೆದು ಇಡೀ ಮೈಯಲ್ಲಿದ್ದ ರಕ್ತವನ್ನ ಸೋರಿಸಿದ್ರು. ವೀರಯುಗದ ಕಲ್ಪನೆಯಲ್ಲಿ ದೇಹದಲ್ಲ ಗಂಡಸರಿಗೆ ಯಾವ್ದಪ್ಪ ಅಲಂಕಾರ ಅಂತಂದ್ರೆ ಶಸ್ತ್ರಗಳಿಂದ ಆಗಿರುವಂತಹ ಗಾಯ ಇದೆಯಲ್ಲ, ಮಾರ್ಕ್ ಇದೆಯಲ್ಲ, ಅದು ಗಂಡಸರು ತೊಡುವಂತ ಆಭರಣ ಅಂತೆ. ಹಾಗಾದ್ರೆ ಹೆಂಗಸರು ತೊಡುವಂಥದ್ದು ನಾವೆಲ್ಲ ಹಾಕೋತೀವಲ್ಲ, ಏನು ಡಾಬ್ ಇರ್ಬೋದು, ಹೆಂಗಸರು ಹಾಕೋತಾರಲ್ಲ ಸರ ಇರ್ಬೋದು, ತಾಳಿ ಸರ, ಈಗೇನೇನೋ ಇದೀವಲ್ಲ ಆಭರಣಗಳು, ಅದಾದ್ರೆ ಗಂಡಸರಿಗೆ ಬಾಣಗಳಿಂದ ಉಂಟಾದ ಆಘಾತಗಳೇ ಅವರಿಗೆ ಬಹಳ ಮುಖ್ಯವಾದಂತಹ ಆಭರಣ ಅಥವಾ ಒಂದು ವೀರತ್ವದ ಕಲ್ಪನೆ ಕೂಡ. ಸರಿ, ಏನಾದರೂ ಮಾಡಿ ಈ ಪಾಯುವ ಆರಾತಿಯ ಮೈಯ ನೆತ್ತರಂ ಕಂಡು ಸುಳ್ಳು ಸುಳ್ಳು ಏ ಮುಳಿಸಿನೊಳ್ಳವನ ನೆತ್ತರ ಕೊಡಂ ತನಗೆ ಬಸಿರಾರೆ ಕುಡಿಯಲಂ ದ್ರೌಪದಿಯಂ ಕೇಶಪಾಶಮಂ ತೊಯ್ದು ಮುಡಿಯಲಂ ನರೆಯದೆಂದು. ಈಗೇನಾದರೂ ನಾನು ಕತ್ತಿಯಿಂದ ಚುಚ್ಚಿದ್ರೆ, ಬಾಣದಿಂದ ಚುಚ್ಚಿದ್ರೆ, ದುಶ್ಯಾಸನನ ಮೈಯ ರಕ್ತ ಎಲ್ಲ ಹರಿದೋಗ್ಬಿಟ್ರೆ, ನನ್ನ ಪ್ರತಿಜ್ಞೆ ಇದೆಯಲ್ಲ, ನನ್ನ ಹೊಟ್ಟೆ ತುಂಬ ದುಶ್ಯಾಸನ ರಕ್ತ ಕುಡಿಬೇಕು, ಉಳಿದ ರಕ್ತವನ್ನ ದ್ರೌಪದಿಯ ಕೇಶಕ್ಕೆ ಎಣ್ಣೆ ತರ ಹಾಕ್ಬಿಟ್ಟು ಅದನ್ನ ಇದು ಮಾಡಬೇಕು, ಕಟ್ಟಬೇಕು ಅಂತ ಅನ್ಕೊಂಡಿದ್ನಲ್ಲ ಕಡಿಮೆ ಆಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ತಕ್ಷಣ ಆ ಬಾಣನ ವಂಚಿಸಿ ಗದೆ ತಗೊಂಡ್ಬಿಡ್ತಾನೆ, ಗದೆಯನ್ನ ತೆಗೆದುಕೊಂಡು ಇಳಿತಾನೆ, ರಥದಿಂದ ಇಳಿತಾನೆ, ಜೋರಾಗಿ ಹೊಡಿತಾನೆ ಅವನ ರಥಕ್ಕೆ, ಆ ರಥ ಮುಗಿಸಿ ಕೆಳಗಡೆ ಬೀಳ್ತಾನೆ ದುಶ್ಯಾಸನ. ಕೆಳಗಡೆ ಬೀಳಿದ ತಕ್ಷಣ ಆ ಭೂಮಿಯ ಮೇಲೆ ಅವನನ್ನ ಉರುಳಿಸ್ತಾನೆ ಧೂಳಿನಲ್ಲಿ, ಉರುಳಿಸ್ತಾನೆ ಯಾರು ಧೂಳಿನಲ್ಲಿ, ಪವನಸುತಂ. ಈಗೊಂದು ವರ್ಣನೆಯನ್ನು ತರ್ತಾನೆ, ಇದನ್ನ ರನ್ನ ತರ್ತಾನೆ, ಹಾಗೂ ಊರುಭಂಗದಲ್ಲಿ ಭಾಸ ಕೂಡ ತರ್ತಾನೆ, ಬಟ್ಟಿ ನಾರಾಯಣ ವೇಣಿ ಸಂಹಾರದಲ್ಲೂ ಕೂಡ ತರ್ತಾನೆ ನೋಡಿ. ಬಳೆ ನುರ್ಗುತ್ತೆರೆ ಮೆಟ್ಟಿ ಗಂಟಲ್ಲಿವಂ ದುಶ್ಯಾಸನಂ. ಈ ಭಾಗದಲ್ಲಿರುವಂತಹ ಇದನ್ನ ಬಳೆ ಅಂತ ಕರೀತಾರೆ, 1 2 3 4 ಬಳೆ ಇದೆಯಲ್ಲ ಇದು, ಈ ಗಂಟಲ್ನಲ್ಲಿರುವಂಥದ್ದು. ಗಂಟಲನ್ನ ತನ್ನ ಎಡಗಾಲಿನಿಂದ ಒತ್ತಿ ಮೆಟ್ತಾನೆ, ಹಾಗೂ ಎದೆಯನ್ನು ಕೂಡ ಕಾಲಿನಿಂದ ಮೆಟ್ತಾನೆ ದುಶ್ಯಾಸನ. ಉಸಿರು ಕಟ್ಸೋದು, ನಿಮಗೆ ಗೊತ್ತಿರಬೇಕು ಪ್ರಾಣಿಗಳು ಬೇಟೆಯಾಡುವಾಗ ಹುಲಿ ಇರ್ಬೋದು ಸಿಂಹ ಇರ್ಬೋದು ಇವೆಲ್ಲವೂ ಕೂಡ ಮೊದಲು ತಲೆಗೆ ಬ್ಲಡ್ ಸರ್ಕ್ಯುಲೇಷನ್ ಆಗುವಂತಹ ಈ ಭಾಗವನ್ನು ಕುತ್ತಿಗೆಯಲ್ಲಿ ಹಿಡಿತಾರೆ. ಯಾವುದೇ ಆದರೂ ಕೂಡ ಇಲಿಯನ್ನ ಬೆಕ್ಕು ಬೇಟೆಯಾಡೋದು ಕೂಡ ಹಾಗೇನೆ, ಯಾಕಂದ್ರೆ ಯೋಚನೆ ಮಾಡೋದಕ್ಕೆ ತಲೆಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರಬೇಕು. ಹಾಗಾಗಿ ತಕ್ಷಣ ಇದನ್ನು ಹಿಡಿದಾಗ ತಲೆಗೂ ದೇಹಕ್ಕೂ ಲಿಂಕ್ ಕಟ್ಟಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಆಗದೇ ಇರೋದ್ರೆ ಮತ್ತು ರಕ್ತ ಆಚೆಗೆ ಬರುತ್ತೆ. ಹಾಗೆ ಬಂದಾಗ ಪ್ರಾಣಿ ನಿಶ್ಚೇತನಗೊಳ್ಳುತ್ತೆ, ನಿಶ್ಚೇತನಗೊಂಡಾಗ ಕೊಲ್ಲೋದು ಈಸಿ, ತಿನ್ನೋದು ಈಸಿ. ಈ ಪ್ಲಾನು ಇಲ್ಲಿಯೂ ಕೂಡ ಇದೆ. ಮೊದಲು ಈ ಗಂಟಲನ್ನು ತುಳಿತಾನೆ ಭೀಮ. ಭೀಮ ಇಲ್ಲಿ ಕಂಪ್ಲೀಟ್ ಆಗಿ ನರಸಿಂಹನಂತೆ ಪ್ರಾಣಿಯೇ ಆಗ್ಬಿಟ್ಟಿದ್ದಾನೆ, ಯಾಕಂದ್ರೆ ಅವನು ಮುಂದೆ ಆ ಹಿಡಿಂಬಿಯನ್ನು ಕರೆಸಿ ನರ್ತನ ಮಾಡ್ತಾನೆ ನೋಡಿ. ಆ ಎಲ್ಲ ಸಂದರ್ಭವನ್ನು ಗಮನಿಸಿದಾಗ ಹೇಗೆ ಮನುಷ್ಯನೊಬ್ಬ ದ್ವೇಷ ಬಂದಾಗ ಮನುಷ್ಯ ಸ್ತರವನ್ನು ಬಿಟ್ಟು ಪ್ರಾಣಿ ಸ್ತರಕ್ಕೆ ಇಳಿತಾನೋ, ಹೇಳೋದಲ್ಲ ಇಳಿತಾನೋ, ಆ ಮಟ್ಟದಲ್ಲಿ ಭೀಮನ ಕೋಪ ಇದೆ. ಪ್ರಾಣಿ ಸ್ತರಕ್ಕಾತ ಇಳಿದ್ಬಿಟ್ಟಿದ್ದಾನೆ, ಗಂಟಲನ್ನು ಮೆಟ್ಟಿ ಆ ಗಂಟನ್ನು ಮುರಿದು ಹಾಕ್ಬಿಟ್ಟಿದ್ದಾನೆ, ಬ್ಲಡ್ ಸರ್ಕ್ಯುಲೇಷನ್ ಆ ಕಡೆ ತಲೆ ಹೋಗದೇ ಇರೋ ಹಂಗೆ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಅವನನ್ನು ಅಮುಕ್ತಾನೆ ಗಟ್ಟಿಯಾಗಿ ಹಿಡಿದು ಅವನನ್ನ ಒಂದು ರೀತಿ ತಕ್ಕೊಂಡು ಅವನ ಉಸಿರು ಕಟ್ಟಿಸ್ತಾನೆ. ಅಷ್ಟೇ ಅಲ್ಲ, ಅವನ ಎದೆಯನ್ನು ಬಗಿತಾನೆ, ಎದೆಯನ್ನು ಹೀಗೆ ಹೋಲ್ಡ್ ಮಾಡ್ತಾನೆ,
ಬರ್ತಾ ಇರುವಂತ ರಕ್ತವನ್ನು ಬೊಗಸೆರೆಯಲ್ಲಿ ಕುಡಿತಾ ಹೋಗ್ತಾನಂತೆ, ಅವನು ಬೊಗಸೆರೆಯೆಲ್ಲ ಕುಡಿತಾ ಇದ್ದಾನಂತೆ. ಭೀಮನನ್ನು ಅವನು ಕೆಳಗಡೆ ಬಿದ್ದು ದುಶ್ಯಾಸನ ನೋಡ್ತಾ ಇದ್ದಾನೆ ಮಿಳ್ಮಿಳನೆ. ಜೊತೆಗೆ ಆ ಕಡೆ ದುರ್ಯೋಧನ ಕೂಡ ನೋಡ್ತಾ ಇದ್ದಾನೆ. ಭೀಮನ ಕೋಪವನ್ನ, ತಮ್ಮನ ಅವಸ್ಥೆಯನ್ನ, ಏನೂ ಮಾಡೋಕ್ಕಾಗ್ತಾ ಇಲ್ಲ, ನಡುವೆ ಯುದ್ಧ ನಡೀತಾ ಇದೆ, ಏನೂ ಮಾಡೋಕ್ಕಾಗ್ತಾ ಇಲ್ಲ, ಒಂಥರ ಎಂಥ ಪರಿಸ್ಥಿತಿ, ಅವನ್ನ ಹೋಗಿ ಪ್ರೊಟೆಕ್ಷನ್ ಮಾಡಬೇಕು ಅಂತಲೂ ಕೂಡ ಗೊತ್ತಾಗ್ತಿಲ್ಲ ತಮ್ಮನನ್ನ. ಹಾಗಾಗಿ ಅಂಥ ಪರಿಸ್ಥಿತಿಯಲ್ಲಿ ಅಂತು ಮುಡಿದ ಪವನಜನ ಕೋಪಾಠೋಪಮಂ, ಆ ಮಟ್ಟದ ಕೋಪ ಬರೆಸ್ಕೊಂಡಿರುವಂತಹ ಭೀಮನ ಕೋಪವನ್ನ, ಆಠಾಟೋಪವನ್ನು ಕಂಡು ಕೌರವ ಬಲದ ನಾಯಕರು ಓರ್ವರು, ಒಬ್ಬರು ಕೂಡ ಕೌರವರಲ್ಲೂ ಕೂಡ ಮಿಟ್ಟೆಂದು ಮಿಡುಕಲನ್ಮದಿರೆ, ಒಂದು ಮಿಡ್ಕೋದು ಅಂತಾರಲ್ಲ, ಕಣ್ಣನ್ನ ಹೀಗೇ ಬಿಟ್ಟು ನೋಡ್ತಾ ಇದ್ರೆ ಹೊರತು ಕಣ್ಣು ಕೂಡ ಮಿಟ್ಕಿಸ್ತಾ ಇಲ್ಲ. ಯಾಕಂದ್ರೆ ಆ ಮಟ್ಟದ ಭಯ, ಆ ಮಟ್ಟದವನ ಒಂದು ಪರಾಕ್ರಮವನ್ನು ನೋಡಿ ಮಿಡುಕಲನ್ಮದಿರೆ. ಪವನಾತ್ಮಜಂ ದ್ರುಪದಾತ್ಮಜಗೆ ಬಳಿಯನ್ನಟ್ಟುವುದಂ, ಹೋಗ್ ಆ ದ್ರೌಪದಿಯನ್ನ ಕರ್ಕೊಂಬ, ಅವನ ಶತ್ರು ಪ್ರಾಣಿಯನ್ನ ನಾನು ಹಿಡಿದಿದ್ದೀನಿ, ಎದೆಯನ್ನ ಬಗ್ದು ಅವಳ ತಲೆಗೆ ರಕ್ತವನ್ನ ಹಚ್ಚುತ್ತೀನಿ ಅಂತ ಕರೀತಾನೆ. ಅವಳು ಕೂಡ ಬರ್ತಾಳೆ. ಹೇಗೆ ಬಳಿಯನ್ನಟ್ಟುವುದು ಅಂದ್ರೆ ದಾಸೆಯನ್ನ ಅಥವಾ ಯಾರನ್ನೋ ಸೇವಕನನ್ನ ಕಳಿಸಿದಾಗ ಆವನಿತೆ ಜಯವನಿತೆ ಬರ್ಪಂತೆ ಬಂದು, ಇನ್ನೇನು ದುಶ್ಯಾಸನ ಸತ್ಮೇಲೆ ದುರ್ಯೋಧನ ಸಾಯ್ತಾನೆ. ಯಾಕಂದ್ರೆ ದುರ್ಯೋಧನನ ಎರಡು ಬಾಹುಗಳು ಕರ್ಣ ಮತ್ತು ದುಶ್ಯಾಸನ. ಈಗಾಗಲೇ ಕರ್ಣ ಸತ್ತು ಹೋಗಿದ್ದಾನೆ, ಅವನ ಅರ್ಜುನ ಕೊಂದಿದ್ದಾನೆ, ಈಗ ದುಶ್ಯಾಸನನ್ನು ಕೊಂದಿದ್ದಾನೆ. ದುರ್ಯೋಧನನ ಎರಡೂ ಬಾಹುಗಳು ಹೋಯ್ತು, ಅಂದ್ರೆ ಎರಡೂ ಶಕ್ತಿಗಳು ಹೋದವು, ಹೀಗಾಗಿ ದುರ್ಯೋಧನ ಒಂಟಿ ಆಗಿದ್ದಾನೆ. ಅವನ ಸಾಯಿಸೋ ದುರ್ವಿಷಯ ಅಲ್ಲ, ಆ ಅಂಶವನ್ನು ಪಂಪ ಗಮನಿಸಿ ಜಯವನಿತೆ ಅಂದ್ರೆ ಪಾಂಡವರಿಗೆ ಜಯ ಬಂತು ದುಶ್ಯಾಸನನ್ನು ಕೊಂದಾಗ್ಲೇ ಅನ್ನುವ ಒಂದು ಇಂಗಿತ ಇದೆಯಲ್ಲ, ಒಂದು ರಿಜಿಸ್ಟರ್ಡ್ ಇದೆಯಲ್ಲ, ಅದನ್ನು ಹೇಳ್ತಾ ಇರುವಂಥದ್ದು. ಬಂತೆ ಬಂದು ಹೆಂಗಿದನಂತೆ ನೋಡಿ, ಉಸಿರು ಒತ್ತಿಂ ತಿದಿಯಂತೆ ಒತ್ತಿದ ಬಸಿರ್, ಪೋತಂದ ಕಣ್ ಬಿಟ್ಟ ಬಾಯ್, ಮಸಗಂಗುಂದಿದ ಮೈ, ಒಲಂಬಿಡದ ಕಾಲ್, ಭೂಭಾಗದೊಳ್ ತಂದು ತಾಟಿಸದ ಕೋಟಲೆಗೊಳ್ಳುವ ರತ್ನ ಮುಕುಟೋದ್ಯೋತ ಉತ್ತಮಾಂಗಂ, ವಿರಾಜಿಸುವನ್ನ ಪುಡಿಯೊಳ್ ಪರಳು ಪಗೆಯಂ ಕಣ್ಣಾವಿನಂ ನೋಡಿದಳ್. ಹೆಂಗ್ ನೋಡ್ತಿದ್ದಾಳೆ ಅಂತಂದ್ರೆ, ಉಸಿರು ಕಟ್ಕೊಂಡು ವಿರುವಿಲ ಒದ್ದಾಡ್ತಿರುವಂತ ಪ್ರಾಣಿಗಳಿದವಲ್ಲ, ಹಂಗೆ ದುಶ್ಯಾಸನ ಧೂಳಿನಲ್ಲಿ ಬಿದ್ದು ಹೊರಳಾಡ್ತಾ ಇದ್ದಾನೆ. ಗಂಟಲನ್ನು ಒತ್ತಿ ಇವನು ಹಿಡ್ಕೊಂಡಿದ್ದಾನೆ ತನ್ನ ಎಡಗಾಲ್ನಲ್ಲಿ ಒತ್ಕೊಂಡು. ಕಣ್ಣಾಚೆಗೆ ಬಂದ್ಬಿಟ್ಟಿದೆ, ಬಿಟ್ಟ ಬಾಯ್, ಉಸಿರಾಡ್ಬೇಕಲ್ಲ, ಅಂತ ಉಸಿರಾಡ್ತಿದ್ದಾನಲ್ಲ. ಮಸ್ಕಂ ಮುಂದಿದ ಮೈ, ಇಡೀ ದೇಹ ನಿಶ್ಚೇತನಗೊಂಡಿದೆ ಆಯ್ತಾ. ಕಾಲು ಭೂಮಿಯಲ್ಲಿ ಬಿದ್ದಿದೆ, ಬಿದ್ರೂ ಕೂಡ ನನ್ನ ಭೂಮಿ ಬೇಕು ಅನ್ನುವ ಹಾಗೆ ದುರ್ಯೋಧನ ಅಲ್ಲಿ ಮಾಡ್ತಾನಲ್ಲ ಆ ರೀತಿಯಲ್ಲಿ, ಈ ರೀತಿ ಅವನ ಇದನ್ನ ಕಿರೀಟ ಕೆಳಗಡೆ ಬಿದ್ದಿದೆ, ಪುಡಿಯಲ್ಲಿ ಹೊರಳ್ಕೊಂಡಿದ್ದಾನೆ, ಧೂಳಿನಲ್ಲಿ ಬಿದ್ದು ಹೊರಳಾಡ್ತಾ ಇದ್ದಾನೆ. ಇಂಥವನನ್ನ ಹೇಳ್ತಾನವನು, ನಿನಗೆ ಅವತ್ತು ಅರಣ್ಯವಾಸದ ಪರಿಭವ ಆಯ್ತಲ್ಲ, ವನವಾಸಕ್ಕೆ ಕಳಿಸೋದಕ್ಕೆ ಇವರೆಲ್ಲರೂ ಕಾಣ್ರಲ್ವಾ, ಆ ಅವಮಾನವನ್ನು ತೀರಿಸ್ಕೋ. ಕುದಿಪಂ ನೀಗು ಸುಖವಾಸ ಮೈದಿದು, ಇವತ್ತಿನಿಂದ ನಿನಗೆ ಒಳ್ಳೆ ದಿನಗಳು ಬರ್ತವೆ, ಅಚ್ಚೇ ದಿನ ಒಳ್ಳೆ ದಿನಗಳು ಬರ್ತವೆ. ದುಶ್ಯಾಸನನ ಇರ್ದ ಇರುವ ಮನದೊಳ್ ದ್ರೌಪದಿಯ, ದುಶ್ಯಾಸನನ ಸ್ಥಿತಿಯನ್ನು ನೋಡಿ ದ್ರೌಪದಿ ಮನಸ್ಸಿನಲ್ಲಿ ಇವೆಲ್ಲ ಬರುತ್ತೆ. ಅರಣ್ಯವಾಸದ ಅವಮಾನಕ್ಕೆ ಇದು ಪ್ರತಿಯಾಗಿ ಮಾಡಿರುವಂತಹ ಪ್ರತಿಜ್ಞೆ ಭೀಮ ಮಾಡಿದ್ದೇನೆ, ಇದು ತುಂಬಾ ಸರಿಯಾದದ್ದು. ಆಗಳ್ ರುಕೋದರಂ, ತಕ್ಷಣ ಭೀಮ ಏನ್ ಮಾಡ್ತಾನೆ, ರುಕ ಅಂದ್ರೆ ತೋಳ, ಉದರ ಅಂದ್ರೆ ಹೊಟ್ಟೆ, ತೋಳದಂತಹ ಹಸಿವುಳ್ಳವನು ಯಾವನು, ಅವನು ಯಾರವನು, ಭೀಮ. ಯಾವಾಗಲೂ ತಿಂತಾನು, ಅವನು ತಿಂಡಿಗೆ ಹೋತ ಹೊಟ್ಟೆ ಭಾಗ ಅಯ್ಯೋ ಎರಡು ಭಾಗ ಮನೆಗೇನಾದ್ರೂ ಒಟ್ಟು ತಂದ್ರೆ ಅದನ್ನ ಎರಡು ಭಾಗ ಮಾಡ್ತಿದ್ಲಂತೆ ಕುಂತಿ. ಒಂದ್ ಭಾಗವನ್ನ ಐದ್ ಜನ ಹಂಚುತ್ತಾ ಇದ್ದು ಉಳಿದ ಒಂದ್ ಭಾಗ ಭೀಮ್ ಕೊಡ್ತಾ ಇದ್ದ. 100% 50% ಭೀಮನಿಗೆ. ಅಂತಹ ತೋಳ ರುಕೋದರಂ, ತನ್ನ ತಳೋದರಿಯ ಮುಖಮಂ ನೋಡಿ, ತನ್ನ ಪತ್ನಿ ತನ್ನ ಪ್ರೀತಿ ಪಾತ್ರಳ ಮುಖವನ್ನ ನೋಡಿ, ನಿನ್ನೆನ್ನ ಪ್ರತಿಜ್ಞೆಯಂ ನೆರಪುವ ಬಾ, ನೀನು ನಾನು ಇಬ್ರು ನಮ್ಮ ಪ್ರತಿಜ್ಞೆಯನ್ನ ಪೂರೈಸ್ಕೊಳ್ಳೋಣ ಬಾ. ನೀನು ಅವತ್ತೇನು ಹೇಳಿದೆ, ಶ್ರೀಮುಡಿಯನ್ನ ನೀನು ಕೆಡವಿದೀಯಾ, ನಿನ್ನ ರಕ್ತದಿಂದ ಇದನ್ನ ನೆನೆಸಿ ನನ್ನ ಭೀಮ ಕಟ್ಟೋವರೆಗೂ ಕೂಡ ನಾನು ಹಾಗೆ ಬಿಚ್ಚಿಟ್ಕೊಂಡಿರ್ತೀನಿ ಇದನ್ನಂತ ನೀನು ಹೇಳಿದೀಯಲ್ಲ, ಆ ರೀತಿಯಾಗಿ ನಾನು ಹೇಳಿದಿನಲ್ವಾ, ದುಶ್ಯಾಸನನ್ನ ಕೊಂದು ಎದೆಯನ್ನ ಬಗೆದು ರಕ್ತವನ್ನ ತೆಗೆದು ನಿನ್ನ ತಲೆಗೆ ಅದನ್ನ ಎಣ್ಣೆಯಂತೆ ಹಚ್ಚೋವರೆಗೂ ಕೂಡ ನೀನು ಹೀಗೆ ಇರುವಂತ ಹಾಗೆ ನಾನು ಆ ಪ್ರತಿಜ್ಞೆಯನ್ನ ತೀರಿಸ್ಕೊಳ್ಳೋಣ ಬಾ ಎಂದು ಕೆಲದಲ್ಲಿ ಕುಳ್ಳಿರಿಸಿ ಅವಳನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ದೃಢ ಕಠಿಣ ಹೃದಯನಪ್ಪ ಹಿರಣ್ಯಕ್ಷನ ಉರಮಂ ಪೋಳ್ವ ನಾರಸಿಂಗನಂತೆ. ನಾನಾಗ್ಲೇ ಹೇಳಿದೆ ಪುರಾಣವನ್ನು ಹೇಗೆ ತರ್ತಾನೆ,
ಪುರಾಣ ಕಾವ್ಯದೊಳಗೊಂದು ಪುರಾಣವನ್ನು ತರುವಂತಹ ಕಲಾತ್ಮಕ ಕುಸುರಿ ನಮ್ಮ ಪಂಪನಲ್ಲಿತ್ತು, ರನ್ನನಲ್ಲಿತ್ತು, ಬಟ್ಟಿ ನಾರಾಯಣನಲ್ಲಿತ್ತು, ಭಾಸನಲ್ಲಿತ್ತು, ಹಳೆಯ ಎಲ್ಲ ಕವಿಗಳಲ್ಲೂ ಕೂಡ ಬಹಳ ಮುಖ್ಯವಾದಂತಹ ಒಂದು ಅಂಶ. ಆ ಮೂಲಕವಾಗಿ ಪುರಾಣ ಕಾವ್ಯಗಳನ್ನ ನಾವು ಮರಿಬಾರದು ಅನ್ನುವ ಉದ್ದೇಶನೂ ಕೂಡ ಅದೊಂದು ಒಂದು ಪರಂಪರೆಯ ಹಾಗೆ ಮುಂದೆ ಸಾಗ್ ಬರಬೇಕು. ಧಕ್ಕನೆ ಸುರುಗಿಯೊಳ್ ಗುರಮಂ ಬಿಕ್ಕನ ಬಿರಿಯಿರಿದು ಬರಿಯನ್ನಗಲ್ಲೊತ್ತಿ. ಆ ಸೌಂಡ್ ನೋಡಿ, ಅವನೇನ್ ಮಾಡ್ತಾನೆ ಅಂದ್ರೆ ಎದೆಗೆ ಒಂದು ಎತ್ತಿ ಕತ್ತಿಯನ್ನ ಹಿಂಗೆ ಇಳಿಸ್ತಾನೆ, ಇಳಿಸ್ಬಿಟ್ಟು ಹಿಂಗ್ ಮೀಟ್ತಾನೆ. ಮೀಟಿದ ತಕ್ಷಣ ಎದೆ ಎರಡು ಭಾಗ ಆಗುತ್ತೆ. ಧಕ್ಕನೆ ಸುರುಗಿಯೊಳ್, ಆ ಸೌಂಡ್ ನೋಡಿ, ಸುರುಗಿಯೊಳ್ ಅಂದ್ರೆ ಖಡ್ಗದಲ್ಲಿ, ಉರಮಂ ಉರ ಅಂದ್ರೆ ಎದೆಯನ್ನ, ಬಿಕ್ಕನ ಬಿರಿಯಿರಿದು ಅದನ್ನು ಓಪನ್ ಆಗುವ ಹಾಗೆ, ಬಿರಿಯುವ ಹಾಗೆ ಇರಿದು ಚುಚ್ಚಿ, ಬರಿಯ ಅಗಲನ್ನೊತ್ತಿ ಕೈ ತೆಗೆದು ಎರಡನ್ನು ಹಿಂಗೆ ಹೋಲ್ಡ್ ಮಾಡ್ತಾನೆ, ಒತ್ತಿ ಮನಂ ಕೊಕ್ಕರಿಸಿದೆ. ಇಷ್ಟೆಲ್ಲ ಮಾಡುವಾಗ ಎಂಥವ್ರಿಗಾದ್ರೂ ಕೂಡ ಒಂದು ರೀತಿ ನೋವಾಗುತ್ತೆ, ಬೇಜಾರಾಗುತ್ತೆ, ಛೇ ಎಂತ ಕೆಲಸ ಮಾಡ್ತಾ ಇದ್ದೀನಿ. ಬಟ್ ಅವ್ನಿಗೆ ಏನು ಅನ್ನಿಸ್ತೇ ಇಲ್ಲ, ಯಾಕಂದ್ರೆ ಅಷ್ಟು ಅವಮಾನ ಮಾಡಿಬಿಟ್ಟಿದ್ದ ದುಶ್ಯಾಸನ, ದುರ್ಯೋಧನ, ಶಕುನಿ ಮತ್ತು ಕರ್ಣ. ಹಾಗಾಗಿ ಕೊಕ್ಕರಿಸಿದೆ. ಬಗಸೆರೆಯೇ ಬೊಗಸೆ, ಬಗಸೆರೆ ಅಂದ್ರೆ ಬೊಗಸೆಯಲ್ಲಿ ಉರ್ಕೆ ರಕ್ತ ಉಕ್ಕಿ ಉಕ್ಕಿ ಮೇಲೆ ಬರ್ತಾ ಇತ್ತು. ಯಾಕಂದ್ರೆ ಕತ್ತಿಯನ್ನ ಚುಚ್ಚಿದ್ರೆ ಎಲ್ಲಿ ರಕ್ತ ಬ್ಲಡ್ ಲಾಸ್ ಆಗುತ್ತೋ ಅಂತ ಹೇಳ್ಬಿಟ್ಟು ಕತ್ತಿಯನ್ನ ಜಾಸ್ತಿ ಚುಚ್ಚದೇನೆ ಇವನ್ನ ಹೊಡೆದು ಬಡದು ರೆಡಿ ಮಾಡಿ ಇಟ್ಕೊಂಡಿದ್ದಾನೆ. ಊದ್ಬಿಟ್ಟಿದೆ ಬಲೂನ್ ತರ, ಈ ಚುಚ್ಚಿದ ತಕ್ಷಣ ಗಾಳಿ ಹಂಗ ಹೋಗುತ್ತಾ ರಕ್ತ ಹಂಗ ಮೇಲೆ ಬಂದ್ಬಿಟ್ಟಿದೆ. ಹಾಗೆ ಕೊಕ್ಕರಿಸಿದೆ ಬಗಸೆರೆಯನ್ನು ಉರ್ಕೆ ರಕ್ತ ಉಕ್ಕಲು ಮೊಗೆ ಮುಗಿದು ನೆತ್ತರಂ ಪವನ ಸುತಂ. ಹೇಗಿದೆ ನೋಡಿ, ಮುಗ್ಕೊಂಡು ಮುಗ್ಕೊಂಡು ಬಾವಿಯಿಂದ ಬಿಲಿಗೆನಲ್ಲಿ ನೀರು ಮಗದು ಮಗದು ಕುಡಿದ ಹಾಗೆ ನೆತ್ತಿಯೊಳ್ ಇರಿದಿರಿದು ಇನಿಸಿರಿಸಿ ಒತ್ತಿ ಬಡಿಕಿರಿಯ ಕೊಸೆದು ಜಡೆಗೊಂಡಿರ್ದ ಉದೃತ್ತ ಕುಚಯುಗೆಯ ಕೇಶಮಂ ನೆತ್ತಂ ಪಸರಿಸಿದ ನೈದೆ ಪಸರಿಸಿದ ಮದಟಿಂ. ತೆಗಿ ತೆಗಿತಾನೆ ಕುಡಿತಾನೆ, ತೆಗಿ ತೆಗಿತಾನೆ. ಅವಳು ಪಕ್ಕದಲ್ಲಿ ಕೂರಿಸ್ಕೊಂಡಿದ್ದಲ್ಲ, ಅವಳ ತಲೆಗೆ ಆ ಎಣ್ಣೆಯನ್ನ, ಕೊಬ್ಬರಿ ಎಣ್ಣೆ ಹಾಕುವ ಹಾಗೆ, ಹರಳೆಣ್ಣೆ ಹಾಕುವ ಹಾಗೆ ಹಾಕಿ ಅವಳ ತಲೆಯನ್ನ ರಕ್ತದಿಂದ ನೆನೆಸ್ತಾ ಇದ್ದಾನಂತೆ. ಜಡೆಗೊಂಡಿರ್ದ ಕುಚಯುಗೆಯ ಸೌಂದರ್ಯ ವರ್ಣನೆ ಅಲ್ಲಿಯೂ ಕೂಡ ಆಯ್ತಾ. ಪಸರಿಸಿ ಪಂದಲಯಂ, ಅವಳದು ತಲೆ ರಕ್ತದಿಂದ ನೆಂದೋಯ್ತಲ್ಲ, ಎಣ್ಣೆಯಿಂದ ನೆಂದೋಯ್ತಲ್ಲ ತಲೆ ಕೂದಲು, ಹಸಿ ತಲೆಯನ್ನ ಮೆಟ್ಟಿಸಿ. ತಲೆ ಬಾಚಬೇಕಲ್ಲ ಈಗ ಅವನು, ತಲೆ ಬಾಚೋದಕ್ಕೆ ಎಲ್ಲಿಂದ ತರಬೇಕು ನೋಡಿ. ವೀರಯುಗದ ಕಲ್ಪನೆಗಳು ಹೇಗಿರುತ್ತವೆ ಅಂತಂದ್ರೆ, ಭೀಷ್ಮ ಒಂದು ಪತ್ರ ಬರೀಬೇಕು ಧೃತರಾಷ್ಟ್ರಂಗೆ ಶಾಂತಿ ಮಾಡ್ಕೊ ಅಂತ. ಅದಕ್ಕೆ ಅವನೇನ್ ಮಾಡ್ತಾನೆ, ಅಲ್ಲೇ ಮುರಿದು ಬಿದ್ದಿದ್ದ ಧ್ವಜದ ಒಂದು ಬಟ್ಟೆಯನ್ನು ತಗೋತಾನೆ, ಹಾಗೇನೆ ತನ್ನ ದೇಹಕ್ಕೆ ಚುಚ್ಚಿದ್ದ ಅರ್ಜುನನ ಒಂದು ಬಾಣವನ್ನು ಕೀಳ್ತಾನೆ, ಹಾಗೇನೆ ಅಲ್ಲಿ ಬಿದ್ದಿದ್ದ ಆನೆ ಭೀಮ ಸಾಯಿಸಿದ್ದಂಥ ಒಂದು ಆನೆಯ ನೆಣವನ್ನ ಮಸಿಯನ್ನಾಗಿ ಮಾಡ್ಕೋತಾನೆ. ಆದ್ರಿಂದ ಬರೀತಾನೆ, ಇದು ವೀರಯುಗದ ಲೆಟರ್ ಬರೆಯುವಂತಹ ಒಂದು ಕಲ್ಪನೆ. ಎಂಥ ಉತ್ಕೃಷ್ಟವಾದ ಕಾವ್ಯ ಇದೆ ನಮ್ಮಲ್ಲಿ, ಕವಿತ್ವ ಇದೆ ಕವಿಗಳಲ್ಲಿ ಅನ್ನೋದಕ್ಕೆ. ಇಲ್ಲೂ ಏನ್ ಮಾಡ್ತಾನೆ ನೋಡಿ, ಇವನು ತಲೆ ಬಾಚೋದಕ್ಕೆ ಯಾವ್ದೋ ಮಾಲ್ಗೆ ಹೋಗ್ಬಿಟ್ಟು ಕೋಮ್ ತಗೊಂಬ ಅಂತ ಹೇಳಿಲ್ಲ ಅವನು, ಅಥವಾ ಯಾರ್ದೋ ಮನೆಗೆ ಹೋಗಿ ಅರಮನೆಗೆ ಹೋಗಿ ಕೋಮ್ ತಗೊಂಬ ಅಂತ ಹೇಳಿಲ್ಲ. ಅಲ್ಲಿ ಇಲ್ಲಿ ನೋಡ್ತಾನೆ, ಎಲ್ಲಿ ಯಾಕೆ ನೋಡೋದು, ಅಲ್ಲೇ ದುಶ್ಯಾಸನ ದೇಹ ಬಿದ್ದಿದೆಯಲ್ಲ, ಅವನ ದೌಡೆ ಹಲ್ಲನ್ನು ಕಿತ್ಕೋತಾನೆ. ಕಿತ್ಕೊಂಡದು ಕೋಮ್ ತರ ಇದೆಯಲ್ಲ ಹಲ್ಲಿನ ರೀತಿ, ಅದನ್ನ ತಗೊಂಡ್ ತಲೆ ಬಾಚ್ತಾನಂತೆ. ಇದು ವೀರಯುಗದಲ್ಲಿ ದ್ರೌಪದಿಯ ತಲೆಯನ್ನು ಬಾಚುವ ಭೀಮನ ಮಹಾನ್ ರೊಮ್ಯಾಂಟಿಕ್ ಆಗಿರುವಂತ ಒಂದು ಅಂಶ. ಪಸರಿಸಿ ಪಂದಲೆಯಂ ಮೆಟ್ಟಿಸಿ ವೈರಿಯ ಪಲ್ಲ ಪಣಿಗೆಯಂ ಹಲ್ಲಿನ ಬಾಚಣಿಗೆಯಿಂದ, ಪಣಿಗೆ ಹಣಿಗೆ ಬಾಚಣಿಗೆಯಿಂದ ಬಾರ್ಚಿಕೊಳ್ದೊಡೆ ಅದನ್ನ ತಲೆಯನ್ನ ಬಾಚುತ್ತಾನೆ. ಇವನ ಕರುಳ್ಗೆಳೆ ಪಸವಾಸಿಕಮ್ಮಾಗಿ ಕೃಷ್ಣಯಂ ಮುಡಿಯಿಸಿದಂ. ಕರುಳನ್ನ ತೆಗೆದು ಹೂವಿನ ತರ ಮುಡಿಸ್ತಾನಂತೆ. ಹೂ ಮಲ್ಲಿಗೆ ಹೂ ತರದಕ್ಕೆ ಎಲ್ಗೋ ಕಳಿಸ್ಲಿಲ್ಲ ಮಾರ್ಕೆಟ್ಗೆ, ಅವನ ಕರುಳೇ ಹೂವಾಯ್ತು, ದವಡೆ ಹಲ್ಲೇ ಕೋಂಬಾಯ್ತು, ಅವನ ರಕ್ತವೇ ಎಣ್ಣೆಯಾಯ್ತು. ಆ ಮೂಲಕವಾಗಿ ಎಲ್ಲ ರೀತಿಯ ಪ್ರತಿಜ್ಞೆಗಳು ಪೂರೈಕೆಯಾದವು ಭೀಮ ಹಾಗೂ ದ್ರೌಪದಿಯದು. ಆಯ್ತಾ. ಅಂತು ಪಗೆಯಂ ಬಗೆಯಂ ಒಡನೊಡನೆ ಮುಡಿಯೇ, ಅವನ ಮನಸ್ಸೂ ತೃಪ್ತಿಯಾಯ್ತು, ಆ ಶತ್ರುವೂ ಕೂಡ ಸತ್ತ. ರಿಪು ವಿಪುಳ ರುದಿರ ಜಲಂಗಳಂ ರುಚಿಯ ತದಿಯಾಂತ್ರ ಮಾಲೆಯನೇ ಮಾಲೆ ಮಾಡಿ ಮುಡಿಯಿಸಿ ಕೃಷ್ಣಯ ಮೊಗಮಂ ನೋಡಿ ಮುಗುಳ್ನಗೆ ನಕ್ಕು ಕೌರವ ಕುಲವಿಲಯ ಕೇತುವಿಂತೆಂದಂ. ಕೌರವ ಕುಲವಿಲಯ ಕೇತು, ಇಡೀ ಕೌರವರ ಗೌರವ ಅನ್ನುವಂತಹ ಹುಣ್ಣಿಮೆಯ ಚಂದ್ರನ ಪಾಲಿಗೆ ಕೇತುವಾದಂತಹ ಭೀಮ ಹೇಳ್ತಿದ್ದಾನಂತೆ. ಇದರೊಳ್ ಯಾವುದರಲ್ಲಿ, ತಲೆ ಕೂದಲಿನಲ್ಲಿ, ಈ ಶ್ರೀಮುಡಿಯಲ್ಲಿ ಶ್ವೇತಾತ ಪತ್ರ ಸ್ಥಗಿತ ದಶ ದಿಶಾಮಂಡಲಂ ರಾಜಚಕ್ರಂ. ಹೇಗಿದೆ ಅಂತಂದ್ರೆ, ಇದನ್ನ ನಮ್ಗೆ ಬಹಳ ಚೆನ್ನಾಗಿ ಡಾಕ್ಟರ್ ಡಿ ಎನ್ ನರಸಿಂಹಾಚಾರ್ಯ ಅವರು ಹೇಳ್ತಾರೆ.
ಅದನ್ನು ನೋಡಿ ಹೇಳ್ತೀನಿ ನಾನು, ಅದನ್ನೇ ಅವರೇ ಹೇಳಿರೋದನ್ನು ನಾನು ಇಲ್ಲಿ ಹೇಳ್ತೀನಿ. ಈ ಮುಡಿಯಲ್ಲಿ ಅಂದರೆ ದ್ರೌಪದಿಯ ಶ್ರೀಮುಡಿಯಲ್ಲಿ ಶ್ವೇತಾತ ಪತ್ರ ಸ್ಥಗಿತ ದಶ ದಿಶಾಮಂಡಲ ಮಂ ಬಿಳಿಯ ಕೊಡೆಗಳು ಅಂತ, ಬಿಳಿಯ ಕೊಡೆಗಳನ್ನು ಹತ್ತಿಸಿದಂತಹ ಹತ್ತೂ ದಿಕ್ಕುಗಳನ್ನು ಒಳಗೊಂಡಿದೆ ಈ ತಲೆ ಕೂದಲು. ಆಯ್ತಾ, ಹೆಂಗೆ ಹತ್ತು ದಿಕ್ಕುಗಳಿಗೆ ಪ್ರಭಾವವನ್ನು ಬೀರಿದಂತಹ ರಾಜರ ಸಮೂಹವೇ ಸೇರಿದೆ ಈ ಕುರುಕ್ಷೇತ್ರ ಯುದ್ಧಕ್ಕೆ. ಎಷ್ಟು ಜನ ಬಂದಿದ್ದಾರೆ? 18 ಅಕ್ಷೌಹಿಣಿ ಸೈನ್ಯ ಇದೆ. 18 ಅಕ್ಷೌಹಿಣಿ ಸೈನ್ಯದಲ್ಲಿ ಭಾರತದ ತುಂಬಾ ಇದ್ದಂತಹ ಶ್ರೇಷ್ಠ ರಾಜರೆಲ್ಲರೂ ಕೂಡ ಬಂದಿದ್ದಾರೆ. ಯುದ್ಧದಲ್ಲಿ ಸಾವನ್ನಪ್ಪಿದ್ದಾರೆ. ಯಾವುದಕ್ಕೆ ಸಾವನ್ನಪ್ಪಿದ್ದು? ನಿನ್ನ ತಲೆಯ ಕೂದಲನ್ನು ಅವತ್ತು ಸಭಾಮಂಟಪದಲ್ಲಿ ಮರ್ಯಾದೆ ಕಳೆದನಲ್ಲ ದುಶ್ಯಾಸನ, ಅದಕ್ಕೋಸ್ಕರ ಯುದ್ಧ ಆಯ್ತಲ್ಲ. ಈ ತಲೆ ಕೂದಲಿಗೆ ಇಂತಹ ಒಂದು ಪವರ್ ಇದೆ. ಜಯೇಶ್ ರುದ್ರಪ್ಪ ಜಡೆ ಅಂತ ಒಂದು ಕವಿತೆ ಬರೀತಾರೆ ನೋಡ್ಕೊಳ್ಳಿ. ಹಾಗೆ ಪುದಿದು ಅಳ್ಕಾಡಿತ್ತು, ಪೂರ್ತಿಯಾಗಿ ನಾಶವಾಗೋಯ್ತು. ಅಷ್ಟೇ ಅಲ್ಲ, ಇದರಲ್ಲಿ ಕುರುರಾಜಾನ್ವಯವೂ ಸೇರಿತ್ತು, ಇಡೀ ಕುರುವಂಶವೂ ಕೂಡ ಇತ್ತು, ಅದು ಕೂಡ ನಾಶವಾಗೋಯ್ತು. ಯಾತಕ್ಕೆ? ನನ್ನ ಶೌರ್ಯಕ್ಕೆ. ಇದರಿಂದ ರಾಜ ಮಹಾಭಾರತಕ್ಕಾದಿಯಾಯಿತು. ಈ ತಲೆಯ ಕೂದಲೇ ಮಹಾಭಾರತಕ್ಕೆ ಮೂಲ ಕಾರಣವಾಯಿತು. ನೋಡೋದಿಕ್ಕೆ ಹೋದರೆ ಅಬ್ಧ ಜಡಾಕ್ಷಿ ಕಮಲದ ಕಣ್ಣನ್ನು ಉಳ್ಳಂತವಳೆ. ಸಾಮಾನ್ಯ ಮೇಂಬಗೆ, ಇದನ್ನು ಸಾಮಾನ್ಯ ಅಂತ ಅನ್ಕೋಬೇಡ, ಭವತ್ ಕೇಶ ಪಾಶ ಪ್ರಪಂಚಂ, ನಿನ್ನ ಕೇಶ ಪಾಶ ಪ್ರಪಂಚ ಇದೆಯಲ್ಲ, ಕೇಶ ಪಾಶವಾಗುವ ಪ್ರಕ್ರಿಯೆ ನೋಡಿ. ಕೇಶ ತಲೆ ಕೂದಲು, ಪಾಶ ಯಮನ ಪಾಶ, ಯಮನ ಪಾಶ ಸಾವಿನ ಉರುಳು. ಹೇಗೆ ಒಂದು ಯುದ್ಧಕ್ಕೆ ನಾಂದಿ ಆಯಿತು, ಇಡೀ ರಾಜ್ಯಗಳ ಸಾವಿನ ನಾಂದಿ ಆಯಿತು, ಮಹಾಭಾರತದ ಕುರುವಂಶವನ್ನು ನಾಶ ಮಾಡೋದಕ್ಕೆ ಹೇಗೆ ಸಾಧ್ಯವಾಯಿತು? ಹಾಗಾಗಿ ಸಾಮಾನ್ಯವಾದಂತಹ ಒಂದು ಶ್ರೀಮುಡಿಯಲ್ಲ ಇದು, ಶ್ರೀಮುಡಿ. ಅದಕ್ಕೆ ಕುವೆಂಪು ಬರೆಯುವಂಥದ್ದು ದ್ರೌಪದಿಯ ಶ್ರೀಮುಡಿ ಅನ್ನುವ ಕಾರಣಕ್ಕೆ. ಇದು ಹೇಗೆ ದುಶ್ಯಾಸನ ದುಶ್ಯಾಸನನ್ನು ಕೊಂದ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಒಂದಂಶ. ಮುಂದಿನ ಸಲ ನಾನು ನಿಮಗೆ ಇನ್ನೊಂದು ಭೀಮನ ಪ್ರತಿಜ್ಞೆ ಆತ ಹೇಗೆ ಪೂರೈಸ್ಕೋತಾನೆ ಅನ್ನೋದನ್ನು ನೋಡೋಣ. ನಮಸ್ಕಾರ.